ಎಡೆಯೂರು ಸಿದ್ಧಲಿಂಗೇಶ್ವರು ಅಂದರೆ ತೋಂಟದ ಸಿದ್ಧಲಿಂಗ ಯತಿಗಳ ಬಗ್ಗೆ ತಿಳಿದುಕೊಳ್ಳೋಣ. 12ನೇ ಶತಮಾನದಲ್ಲಿ ಬಸವಣ್ಣನವರ ಮುಂದಾಳತ್ವದಲ್ಲಿ ನಡೆದ ವಚನ ಕ್ರಾಂತಿಯ ನಂತರ ವಚನ ರಚನೆ ನಿಂತು ಹೋಯಿತು. 12ರಿಂದ 15ನೇ ಶತಮಾನದವರೆಗೆ ಅಂದರೆ 3 ಶತಮಾನಗಳು ಶರಣರ ಬಗೆಗೆ ರಗಳೆ, ಕಾವ್ಯ, ಪುರಾಣಗಳು ರಚಿತವಾದವು. ಆದರೆ ಯಾರೂ ಕೂಡ ವಚನಗಳನ್ನು ರಚಿಸಲಿಲ್ಲ. ವಚನ ರಚನೆ ಮತ್ತೆ ಪ್ರಾರಂಭವಾದದ್ದು ಎಡೆಯೂರು ಸಿದ್ಧಲಿಂಗೇಶ್ವರರು ಮತ್ತು ಅವರ ಶಿಷ್ಯ ಪರಂಪರೆಯಿಂದಾಗಿ. ಇವರು ಅನುಭಾವಿಗಳು. ಇವರ ಮುಂದಾಳತ್ವದಲ್ಲಿ ಅನೇಕ ಶಿಷ್ಯರು ಲಿಂಗಾಯತ ಧರ್ಮದ ಪ್ರಚಾರವನ್ನು ಕೈಗೊಳ್ಳುತ್ತಾರೆ. ಇವರು ಸ್ವತಃ ವಚನವನ್ನ ರಚಿಸಿದ್ದಲ್ಲದೆ ತಮ್ಮ ಶಿಷ್ಯರಿಗೆ ಹಿಂದಿನ ಶರಣರು ರಚಿಸಿ ಕಳೆದು ಹೋಗಿದ್ದಂತಹ ವಚನಗಳನ್ನು ಸಂಪಾದಿಸಲು ಹಾಗೂ ಶಿಷ್ಯರು ಕೂಡ ವಚನವನ್ನ ರಚಿಸಲು ಪ್ರೇರಣೆಯನ್ನು ನೀಡುತ್ತಾರೆ. ಸಿದ್ಧಲಿಂಗೇಶ್ವರರು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಮಲ್ಲಿಕಾರ್ಜುನ, ತಾಯಿ ಜ್ಞಾನಾಂಬೆ. 8 ವರ್ಷವಾಗಿದ್ದಾಗ ತಂದೆ ತಾಯಿಗಳು ಚೆನ್ನ ಬಸವೇಶ್ವರ ಗೋಸಲ ಮಠಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುತ್ತಾರೆ. ಆಧ್ಯಾತ್ಮಿಕ ದೈವಿಕ ವಿಷಯಗಳಲ್ಲಿ ವಯಸ್ಸಿಗೆ ಮೀರಿದ ಜ್ಞಾನಿಯಾಗಿದ್ದಂತಹ ಬಾಲಕ ಸಿದ್ಧಲಿಂಗೇಶ್ವರರು ಇವರನ್ನು ಕಂಡ ಅವರ ಗುರುಗಳು ಚನ್ನಬಸವೇಶ್ವರರು ಆಶ್ಚರ್ಯಚಕಿತರಾಗುತ್ತಾರೆ. ಬಾಲಕನಿಗೆ ಸನ್ಯಾಸ ದೀಕ್ಷೆಯನ್ನ ನೀಡಿ ತಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತಾರೆ. ಹಳೆಯ ಗುರುಕುಲ ಪದ್ಧತಿಯಲ್ಲಿ ತರಗತಿಗಳಿಗೆ ಹಾಜರಾಗಿ ಪಡೆಯುವ ಜ್ಞಾನಕ್ಕಿಂತ ಲೋಕ ಸಂಚಾರ ಮಾಡುತ್ತಾ ಗಳಿಸುವ ಜ್ಞಾನ ಮಹತ್ತರವಾದುದು ಎಂಬ ನಂಬಿಕೆ ಇರುತ್ತದೆ. ಲೋಕ ಸಂಚಾರ ಮಾಡಿ ಜ್ಞಾನ ಸಂಪಾದಿಸುವುದು ಶಿಕ್ಷಣದ ಒಂದು ಮುಖ್ಯ ಭಾಗವಾಗಿತ್ತು. ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳ ಅಪ್ಪಣೆಯ ಮೇರೆಗೆ ಲೋಕ ಸಂಚಾರವನ್ನ ಕೈಗೊಳ್ಳುತ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಪಶ್ಚಿಮ ಘಟ್ಟಗಳಿಂದ ಅರುಣಾಚಲ ಪ್ರದೇಶದವರೆಗೆ ಸಂಚಾರ ಮಾಡಿ ಶಿವಯೋಗ ಶಿವಭಕ್ತಿಯನ್ನ ಪ್ರಸಾರ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇವರ ಜೊತೆ 700 ವಿರಕ್ತರು 3000 ಚರಮೂರ್ತಿಗಳೊಡನೆ ಸಮಸ್ತ ಭಾರತ ದೇಶವನ್ನ ಸುತ್ತುತ್ತಾರೆ. 1470ರಲ್ಲಿ ಸಿದ್ಧಗಂಗೆಗೆ ಬಂದು ಅಲ್ಲಿ ಅನೇಕ ಶಿಷ್ಯರ ಜೊತೆ ಪವಾಡವನ್ನ ಮಾಡುತ್ತಾರೆ. ಹೀಗೆ ಲೋಕ ಸಂಚಾರ ಮಾಡುತ್ತಾ ಸಿದ್ಧಲಿಂಗೇಶ್ವರರು ಈಗಿನ ತುಮಕೂರು ಜಿಲ್ಲೆಯ ಕಗ್ಗೆರೆ ಗ್ರಾಮಕ್ಕೆ ಬರುತ್ತಾರೆ. ಅಲ್ಲಿ ನಂಬಿಯನ ತೋಟದಲ್ಲಿ ಇದ್ದು ಅಲ್ಲಿ ನಂಬಿಯನಿಗೆ ನೀಡಿದ ವಾಗ್ದಾನದಂತೆ ಅವರು ಅಲ್ಲೇ ತಪಸ್ಸನ್ನ ಮಾಡುತ್ತಾ ಅವರ ಮೇಲೆ ಹುತ್ತ ಬೆಳೆಯುತ್ತದೆ ಎಂಬುದು ಒಂದು ನಿಮಗೆ ತಿಳಿದಿರುವಂತಹ ಅವರ ಚರಿತ್ರೆಯಾಗಿದೆ. ಅನಂತರ ಅವರ ಹುತ್ತಕ್ಕೆ ಹಸು ಹಾಲನ್ನು ಕರೆಯಲು ಹೋದಾಗ ಅವರು ಹುತ್ತದಲ್ಲಿರುವುದು ತಿಳಿದು ನಂತರ ಎಲ್ಲರೂ ಕೂಡ ಆ ಹುತ್ತವನ್ನು ಹಾಲನ್ನು ಎರೆಯುವುದರ ಮುಖಾಂತರ ಕರಗಿಸಿ ಅನಂತರ ಎಡೆಯೂರು ಸಿದ್ಧಲಿಂಗೇಶ್ವರರಿಗೆ ಆದಂತಹ ಪ್ರಮಾದಕ್ಕೆ ಕ್ಷಮೆಯನ್ನ ಕೇಳುತ್ತಾರೆ. ತದನಂತರ ಎಡೆಯೂರು ಸಿದ್ಧಲಿಂಗೇಶ್ವರರು ಅಲ್ಲಿ ತಪೋ ನಿಷ್ಠರಾಗಿ ನಂತರ ಈಗಿನ ಎಡೆಯೂರಿಗೆ ಬಂದು ಅಲ್ಲಿ ಐಕ್ಯರಾಗುತ್ತಾರೆ. ಎಡೆಯೂರು ಸಿದ್ಧಲಿಂಗೇಶ್ವರರ ಒಂದು ವಚನವನ್ನ ಗಾಯನ ಮಾಡಲಿದ್ದಾರೆ ಶಿಕ್ಷಕರು ಹಾಗೂ ಗಾಯಕರು ಆದಂತಹ ಶ್ರೀ ಬಸವರಾಜುರವರು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಡೆಯೂರು ಸಿದ್ಧಲಿಂಗೇಶ್ವರರ ಒಂದು ವಚನ. ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ, ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ, ಸತ್ಯ ಸದಾಚಾರದಲ್ಲಿ ವರ್ತಿಸಿ ನಿತ್ಯವನೇ ಅರಿಯುವುದೇ ಶೀಲ, ಸತ್ಯ ಸದಾಚಾರದಲ್ಲಿ ವರ್ತಿಸಿ ನಿತ್ಯವನೇ ಅರಿಯುವುದೇ ಶೀಲ, ತನುವನೆ ಗುರುವಿಂಗೆ ಸವೆವುದು ಶೀಲ, ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ, ಮನವನೆ ಲಿಂಗಕ್ಕೆ ಸವೆವುದು ಶೀಲ, ಧನವನೆ ಜಂಗಮಕ್ಕೆ ಸವೆವುದು ಶೀಲ, ಮನವನೆ ಲಿಂಗಕ್ಕೆ ಸವೆವುದು ಶೀಲ, ಧನವನೆ ಜಂಗಮಕ್ಕೆ ಸವೆವುದು ಶೀಲ, ಕಾಣಿಭೋ ಮಹಾಲಿಂಗ ಗುರು ಶಿವ ಸಿದ್ಧೇಶ ಪ್ರಭುವೇ, ಸತ್ಯದಲ್ಲಿ ನಡೆಯುವುದೇ ಶೀಲ,
ಸತ್ಯದಲ್ಲಿ ನುಡಿಯುವುದೇ ಶೀಲ, ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ. ಕ್ಷಣ ಕ್ಷಣಾರ್ಥಿ.